नमस्कार नहीं नोड़ता कृषि जागरण अग्र न्यूज नानु मालतेश इल्ली प्रमुख सुद्दिगळु रैत दसरा कार्यक्रम पाल्गोंडु संभ्रमिसिद कृषि सचिव एन चलवरायस्वामी गगनयान मिशन मोदल प्रयोगार्थ उड़ावणे यशस्वी कल्याण कर्नाटक खाली हुद्दे भर्तिगे पत्र बरेद सचिव प्रियांक खर्गे देशद मोदल नव भारत रैलिगे प्रधानि मोदी चालने निन्ने मैसूर प्रवास कैगोंड कृषि सचिव एन चलुवरायस्वामी विश्वविख्यात नाडहब्ब मैसूर दसरा 2023 रैत दसरा कार्यक्रम उद्घाटने जनरोंदिगे पाल्गोंडरु। नाडहब्ब मैसूर दसरा 2023 प्रयुक्त कृषि इलाके वतियिंद मैसूर वैद्यकीय कॉलेजिन अलुमिनी असोसिएशन सभांगणदल्ली कार्यक्रम एर्पडिसलागित्तु। नाडिन प्रगतिपर रैतरिगे सन्मानिसि गौरविसिद नंतर मातनाडिद सचिवरु दसरा नम्म भव्य परंपरेय संकेत नम श्रीमंत संस्कृतिय प्रतीक इदु नाडिन अधिदेवते चामुंडेश्वरी आराधनेय पर्वकाल ताई चामुंडेश्वरी नाडिन एल्लरिगे ओळितु माडिलि एंदु नानु ई संदर्भदल्लि प्रार्थिसुत्तेने एंदु तिळिसिदरु। ಸಾಕಷ್ಟು ಅಡೆತಡೆಗಳ ಮಧ್ಯೆಯೂ ಇಸ್ರೋ ಗಗನಯಾನ ಮಿಷನ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದೆ। ಆಂಧ್ರದ ಶ್ರೀ ಹರಿಕೋಟ ಉಡಾವಣಾ ಕೇಂದ್ರದಿಂದ ಗಗನಯಾನ ಪ್ರಯೋಗಾರ್ಥ ವೆಹಿಕಲ್ ಉಡಾವಣೆ ಮಾಡಲಾಯಿತು। ನಿಗದಿಯಂತೆ ಇಂದು ಬೆಳಗ್ಗೆ 7:30 ಕ್ಕೆ ಇದು ಉಡಾವಣೆ ಆಗಬೇಕಿತ್ತು। ತಾಂತ್ರಿಕ ದೋಷದಿಂದ ಅದು ಸಾಧ್ಯವಾಗಿರಲಿಲ್ಲ। ತದನಂತರ 8:45 ಕ್ಕೆ ಇಸ್ರೋ ವಿಜ್ಞಾನಿಗಳು ಉಡಾವಣೆ ಮಾಡಲು ನಿರ್ಧರಿಸಿದರು। ಗಗನಯಾನ ಮಷಿನ್ ಉಡಾವಣೆಗೆ ಕೌಂಟಿಂಗ್ ಕೂಡ ಶುರುವಾಗಿತ್ತು। ಆದರೆ ಕೊನೆಯ 5 ಸೆಕೆಂಡ್ ಬಾಕಿ ಇರುವಾಗ ಮತ್ತೆ ಅಡಚಣೆ ಕಾಣಿಸಿಕೊಂಡ ಹಿನ್ನೆಲೆ ಮತ್ತೆ ಉಡಾವಣೆಯನ್ನು ತಡೆಯಲಾಯಿತು। ಆನಂತರ ಬೆಳಗ್ಗೆ 10 ಗಂಟೆಗೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದ್ದು ಮೊದಲ ಪ್ರಯೋಗಾರ್ಥ ಉಡಾವಣೆಗೆ ಭಾರಿ ಯಶಸ್ಸನ್ನು ಕಂಡಿದೆ। ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನೇರ ನೇಮಕ ಹಾಗೂ ಬಡ್ತಿ ಮೂಲಕ ತುಂಬಬೇಕಾಗಿರುವ ಹುದ್ದೆಗಳನ್ನು ತ್ವರಿತವಾಗಿ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಕೋರಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕರಿಗೆ ಅವರು ಪತ್ರ ಬರೆದಿದ್ದಾರೆ। ಪ್ರಿಯಾಂಕರಿಗೆ ಅವರು 371 ಜೆ ನಲ್ಲಿ ಹೊರಡಿಸಲಾಗಿರುವ ಆದೇಶಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಮತ್ತು ಪರಾಮರ್ಶಿಸುವ ರಚಿಸಲಾಗಿರುವ ಕುರಿತು ಸಚಿವ ಸಂಪುಟ ಉಪಸಮಿತಿಯ ಅಧ್ಯಕ್ಷರಾಗಿದ್ದಾರೆ। ಆದ್ದರಿಂದ ಈ ಪತ್ರ ಬರೆದಿರುವ ಅವರು ಎಲ್ಲ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಖಾತೆಗಳಿಗೆ ಸಂಬಂಧಿಸಿದಂತ ಸಚಿವಾಲಯ ಮುಖ್ಯಸ್ಥರಿಗೆ ಪತ್ರ ಬರೆದು ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಕೋರಿದ್ದಾರೆ। ದೇಶದ ಮೊದಲ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆಯ ನಮೋ ಭಾರತ್ ಮೊದಲ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈದಾಬಾದ್ ನಿಂದ ಯಾಪಿಡಿಯಕ್ ಸ್ಟೇಷನ್ ಅಲ್ಲಿ ಶುಕ್ರವಾರ ಚಾಲನೆ ನೀಡಿದರು। ದೆಹಲಿ ಗಾಜಿಯಾಬಾದ್ ಮೀರತ್ ಮಾರ್ಗದಲ್ಲಿ ಆರಂಭದಲ್ಲಿ ಮತ್ತು ದುಷ್ಕೆ ಡಿಪೋದವರೆಗೆ ನಮೋ ಭಾರತ್ ರೈಲು ಸಂಚರಿಸಲಿದೆ। ಇದು ಭಾರತದ ಸಂಚಾರ ವ್ಯವಸ್ಥೆಯಲ್ಲಿನ ಐತಿಹಾಸಿಕ ಕ್ಷಣ ಎಂದು ಪ್ರಧಾನಿ ಮೋದಿ ಬಣ್ಣಿಸಿದರು। ಸದ್ಯ ಇದು ದೆಹಲಿಯ ಗಾಜಿಯಾಬಾದ್ ಮೀರತ್ ಆರ್‌ಆರ್‌ಟಿಎಸ್ ಕಾರಿಡಾರ್ ನಲ್ಲಿ ಮೊದಲಿಗೆ ಸೈದಾಬಾದ್ ದುಷ್ಕೆ ಡಿಪೋ ಮಾರ್ಗದಲ್ಲಿ ಕೇವಲ 17 ಕಿಲೋಮೀಟರ್ ದೂರದವರೆಗಷ್ಟೇ ಸಂಚಾರವನ್ನು ನಡೆಸಲಿದೆ ಎಂದು ಕೇಂದ್ರ ಮಾಹಿತಿ ನೀಡಿದೆ। ದೇಶದಲ್ಲಿ ಮೊದಲ ಬಾರಿಗೆ ಕೃಷಿ ಜಾಗರಣದ ವತಿಯಿಂದ ಕೃಷಿಯಲ್ಲಿ ಯಶಸ್ಸು ಕಂಡ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ। ಇದೀಗ ಮಿಲಿಯನೇರ್ ಫಾರ್ಮರ್ ಆಫ್ ದಿ ಇಂಡಿಯಾ ಪ್ರಶಸ್ತಿಗೆ ನೋಂದಣಿಯನ್ನು ಕೂಡ ಆರಂಭಿಸಲಾಗಿದೆ। ಕೃಷಿಯಲ್ಲಿ ಯಶಸ್ಸು ಕಂಡ ರೈತರು ಹಾಗೂ ಕೃಷಿ ಸಂಘ ಸಂಸ್ಥೆಗಳು ಇದೀಗ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದಾಗಿದೆ। ಇನ್ನು ಈ ಕುರಿತ ಹೆಚ್ಚಿನ ಮಾಹಿತಿಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಗೆ ಭೇಟಿ ನೀಡಿ। ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು। ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷಿ ಜಗಣ ಕನ್ನಡ। ನಮಸ್ತೆ।